हेलो फ्रेंड्स, वेलकम टू भूमिका किचन। नानी भूमिका सुदर्शन। इवत सिंपल आगिरोंत कडलेकाय बीज टमेटो उपयोगिसिकोंडु चटनी अथवा गोज्जु अंत बेकाद्रू इदन्न हेळबहुदु, अदन्न माड्ता इदीनि। तुंबाने रुचियागिरुत्ते। नीवु दिडीर अंत यावदे ओंदु तरकारी इल्लदे इद्दाग ई चटनी अथवा गोज्जुन माड्कोंडु उपयोगिसिकोबहुदु। बन्नि सुलभवागिरोंत रेसिपी माडोदु हेगे अंत नोडोण। कुकर् ओळगडे अर्ध कप्पु कडलेकाय बीज, 8 ಬಾಡಿ ಮೆಣಸಿನಕಾಯಿ ಅರ್ಧ ಕಟ್ ಮಾಡಿಬಿಟ್ಟು ಹಾಕೊಂಡಿದ್ದೀನಿ. ಮೊದಲು ಇವೆರಡನ್ನ ಚೆನ್ನಾಗಿ ತೊಳೆಯೋಣ ನೀರಲ್ಲಿ. ಇವೆರಡನ್ನು ಚೆನ್ನಾಗಿ ತೊಳೆದ ನಂತರ 3 ಟೊಮೆಟೊ, ಜೀರಿಗೆ ಅರ್ಧ ಟೀಸ್ಪೂನ್, ಹುಣಸೆಹಣ್ಣು ಒಂದು ಚಿಕ್ಕ ಪೀಸ್ ಅಂದ್ರೆ ಒಂದು ಚಿಕ್ಕ ಗೋಲಿ ಗಾತ್ರದ್ದು, ಇದಿಷ್ಟನ್ನು ಹಾಕೊಂಡು ಒಂದು ಮುಕ್ಕಾಲ್ ಕಪ್ ಅಷ್ಟು ನೀರು ಹಾಕೊಳ್ತೀನಿ. ಟೊಮೆಟೊ ಅಲ್ಲೂ ನೀರಂಶ ಇರೋದ್ರಿಂದ ಒಂದು ಸ್ವಲ್ಪ ನೀರು ಹಾಕೊಂಡ್ರೆ ಸಾಕು. ಇವಾಗ ಸ್ಟವ್ ಆನ್ ಮಾಡ್ಕೊಂಡು ಲಿಡ್ ಕ್ಲೋಸ್ ಮಾಡ್ತೀನಿ. ಮೀಡಿಯಂ ಫ್ಲೇಮ್ ಅಲ್ಲಿ 3 ರಿಂದ 4 ವಿಷಲ್ ಕೂಗಿಸ್ಕೊಳ್ಳೋಣ. ಅವಾಗ ಕಡಲೆಕಾಯಿ ಬೀಜ ಸಾಫ್ಟ್ ಆಗಿ ಬೇಯುತ್ತೆ. ನಿಮಗೆ ಏನಾದರೂ ಟೈಮ್ ಇದ್ರೆ ಕಡಲೆಕಾಯಿ ಬೀಜನ ಒಂದು ಅರ್ಧ ಮುಕ್ಕಾಲ್ ಗಂಟೆ ನೆನೆಸಿಡಿ. ಪ್ರೆಷರ್ ಬಿಟ್ಟಿದೆ, ಒಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ನೋಡಿದ್ರೆ ಗೊತ್ತಾಗ್ತಾ ಇದೆ ಕಡಲೆಕಾಯಿ ಬೀಜ ಎಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ, ಹೀಗೆ ಆದರೂ ಬಿಡೋಣ, ಇಲ್ಲಾಂದ್ರೆ ಒಂದು ತಟ್ಟೆ ಒಳಗಡೆ ಹಾಕಿ ಆರೋದಕ್ಕೆ ಬಿಡೋಣ. ತಣ್ಣಗಾದ ಮೇಲೆ ಮಿಕ್ಸರ್ ಜಾರ್ ಒಳಗಡೆ ಹಾಕೊಂಡಿದ್ದೀನಿ. ಇದಕ್ಕೇನೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಟ್ ಮಾಡಿದ್ರೆ 1 ಟೇಬಲ್ ಸ್ಪೂನ್ ಅಷ್ಟು ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಬೇಯಿಸಿದ್ನಲ್ಲ ನೀರು ಅದ್ರದ್ದೇ ನೀರಿದೆ ಅದನ್ನೇ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ರುಬ್ಬೋದಕ್ಕೆ. ಇದನ್ನು ಬ್ಲೆಂಡ್ ಮಾಡ್ಕೊಂಡು ರುಬ್ಕೋಬೇಕು. ತರ್ತರಿಯಾಗಿರಬೇಕು ಕಡಲೆಕಾಯಿ ಬೀಜ, ನೈಸಾಗಿ ರುಬ್ಕೊಳ್ಳೋಕೆ ಹೋಗ್ಬಿಡಿ. ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಬೆಲ್ಲ ಕೂಡ ಹಾಕೋಬಹುದು, ಬೆಲ್ಲ ಅಥವಾ ಸಕ್ಕರೆ ಏನು ಬೇಕಾದರೂ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಹುಳಿ ಉಪ್ಪು ಖಾರನ. ನಾನು ಇಲ್ಲಿ ಏನೂ ಹಾಕಿಲ್ಲ, ಹಾಗೆ ರುಬ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕೊಳ್ತೀನಿ ಇದಕ್ಕೆ. ಈ ಚಟ್ನಿಗೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಒಳಗಡೆ 1.5 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂಚೂರು ಕಾಯ್ತಿದೆ, ಹಾಗೆ ಒಂದು ಅರ್ಧ ಟೀಸ್ಪೂನ್ ಸಾಸಿವೆ. ಸಾಸಿವೆ ಸಿಡಿಯೋದಕ್ಕೆ ಶುರು ಆಗಲಿ. ಸಾಸಿವೆ ಸಿಡಿಯೋದಕ್ಕೆ ಶುರು ಆಯಿತು. ಸಾಸಿವೆ ಸಿಡಿತಿದೆ ಹಾಗೆ ಮೇಯ್ನ್ ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಬಿದ್ದರೆ ಚೆನ್ನಾಗಿರೋದು. ಒಂದು 10 ರಿಂದ 15 ಎಷ್ಟು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿಬಿಟ್ಟು ಹಾಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಒಂಚೂರು ಲೈಟಾಗಿ ಕಲರ್ ಚೇಂಜ್ ಆಗಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತೀನಿ ಲೋ ಫ್ಲೇಮಲ್ಲೇ. ಜೊತೆಯಲ್ಲೇ ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದು ಗರಿ ಅಷ್ಟು ಕರ್ಬೇವಿನ ಸೊಪ್ಪು ಹಾಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಳ್ಳೆ ಘಮ ಬರ್ತಾ ಇದೆ ಬೆಳ್ಳುಳ್ಳಿಗೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಇವಾಗ ಇದಕ್ಕೆ ರುಬ್ಬಿರೋವಂಥ ಚಟ್ನಿನ ಹಾಕೊಳ್ತೀನಿ. ಈ ಟೊಮೆಟೊ ಕಡಲೆಕಾಯಿ ಬೀಜದ ಚಟ್ನಿ ಅಂತೂ ದೋಸೆ, ಇಡ್ಲಿ, ಚಪಾತಿ, ರೊಟ್ಟಿ ಎಲ್ಲದರ ಜೊತೆನೂ ಸೆಟ್ ಆಗುತ್ತೆ. ಜೊತೆಗೆ ಇದಷ್ಟೇ ಅಲ್ಲದೇ ಬಿಳಿ ಅನ್ನಕ್ಕೆ ಒಂಚೂರು ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ತಿಂದ್ರಂತೂ ಅದ್ಭುತವಾಗಿರುತ್ತೆ. ಎಷ್ಟೊಂದು ವೆರೈಟಿ ಟೊಮೆಟೊ ಚಟ್ನಿಗಳನ್ನ ತೋರಿಸಿದ್ದೀನಿ, ಗೊಜ್ಜುಗಳನ್ನು ತೋರಿಸಿದ್ದೀನಿ, ಆದರೆ ಇವತ್ತಿನದಂತೂ ತುಂಬ ಸ್ಪೆಷಲ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಒಗ್ಗರಣೆ ಈ ಚಟ್ನಿ ಅಥವಾ ಗೊಜ್ಜಿಗೆ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಇದನ್ನು ಚಟ್ನಿ ಅಂತ ಬೇಕಾದರೂ ನೀವು ಹೇಳ್ಬೋದು, ಅಥವಾ ಗೊಜ್ಜು ಅಂತನಾದರೂ ಇದನ್ನು ಹೇಳ್ಬೋದು. ನೋಡಿ, ಸರ್ವ್ ಮಾಡೋದಕ್ಕೆ ಟೊಮೆಟೊ ಕಡಲೆಕಾಯಿ ಬೀಜದ ಗೊಜ್ಜು ಅಥವಾ ಚಟ್ನಿ ರೆಡಿ ಇದೆ. ಸರ್ವ್ ಮಾಡೋದಕ್ಕೆ ರುಚಿಯಾಗಿರೋ ಅಂಥ ಕಡಲೆಕಾಯಿ ಬೀಜದ ಟೊಮೆಟೊ ಚಟ್ನಿ ರೆಡಿಯಾಗಿದೆ. ನೋಡಿ, ಇದನ್ನು ಗೊಜ್ಜು ಅಂತನಾದರೂ ಕರಿಬೋದು, ಚಟ್ನಿ ಅಂತನಾದರೂ ಕರಿಬೋದು. ನೀವು ಬಿಸಿ ಬಿಸಿ ಅನ್ನಕ್ಕೆ ಅಥವಾ ಚಪಾತಿ, ದೋಸೆ, ರೊಟ್ಟಿ ಯಾವುದಕ್ಕೆ ಬೇಕಾದರೂ ಇದನ್ನು ಉಪಯೋಗಿಸ್ಕೋಬೋದು. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ, ಎಷ್ಟು ಈಸಿಯಾಗಿ ಇದನ್ನು ಮಾಡ್ಕೋಬೋದು ಅಂತ. ತರಕಾರಿ ಏನೂ ಇಲ್ಲ ಅಂದಾಗ ಈ ಚಟ್ನಿ ಒಂದು ರೆಡಿ ಮಾಡ್ಕೊಂಬಿಟ್ರೆ ನಿಮಗೆ ಅನ್ನಕ್ಕೆ ಜೊತೆ ಬೇಕಾದರೂ ನೀವು ನೆಂಚ್ಕೋಬೋದು, ಅಥವಾ ತಿಂಡಿಗೆ ಬೇಕಾದರೂ ಇದನ್ನು ಉಪಯೋಗಿಸ್ಕೋಬೋದು. ನೀವು ಕೂಡ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.